ಕಂಠೀರವ ಸ್ಟೇಡಿಯಂ, ಸಿಲಿಕಾನ್ ಸಿಟಿಯ ಹೆಮ್ಮೆ. ಮ್ಯಾರಥಾನ್ ನಿಂದ ಹಿಡಿದು ಪ್ರೊ ಕಬಡ್ಡಿ ಲೀಗ್ ನಂತ ಹೈಟೆಕ್ ಗೇಮ್ಸ್ ಗಳು ಇಲ್ಲಿ ನಡೀತಾನೆ ಇರ್ತವೆ. ವಿಶಾಲವಾದ ಮೈದಾನ, ಮಳೆ ಗಾಳಿಗೆ ಜಗ್ಗದ ಗ್ರೌಂಡ್ ಸ್ಟೇಡಿಯಂನ ಸ್ಪೆಷಾಲಿಟಿ. ಕ್ರೀಡಾಪಟುಗಳಿಗೆ ಅಚ್ಚುಮೆಚ್ಚಾಗಿರೋ ಇಂತಹ ಕಂಠೀರವ ಸ್ಟೇಡಿಯಂ ಇದೀಗ ಪಕ್ಕಾ ಕಮರ್ಷಿಯಲ್ ಆಗ್ತಿದೆ. ಕಂಠೀರವ ಸ್ಟೇಡಿಯಂಗೆ 25 ಲಕ್ಷ ಠೇವಣಿ, 5 ಲಕ್ಷ ಬಾಡಿಗೆ. ಕಂಠೀರವ ಸ್ಟೇಡಿಯಂನಲ್ಲಿ ಆಗಾಗ ಕಾರ್ಯಕ್ರಮ ಆಯೋಜಿಸಲಾಗಿರುತ್ತೆ. ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಮ್ಯಾಚ್ ಇರಲಿ, ಪ್ರೊ ಕಬಡ್ಡಿ ಲೀಗ್ ಪಂದ್ಯಾವಳಿ ಇರಲಿ, ಯಾವುದಾದ್ರೊಂದು ಕ್ರೀಡೆ ನಡೀತಾನೆ ಇರುತ್ತೆ. ಯಾಕಂದ್ರೆ ಸ್ಟೇಡಿಯಂನ ರೆಂಟ್ ರೇಟ್ ದಿನಕ್ಕೆ 50,000 ರಿಂದ 1 ಲಕ್ಷದವರೆಗೂ ಇತ್ತು. ಡಿಪಾಸಿಟ್ ಇನ್ಸೂರೆನ್ಸ್ ಅನ್ನೋ ಮಾತೇ ಇರಲಿಲ್ಲ. ಆದ್ರೆ ಕ್ರೀಡಾ ಇಲಾಖೆಗೆ ದುಡ್ಡು ಮಾಡೋ ಐಡಿಯಾನ ಅದ್ಯಾರು ಕೊಟ್ಟರೋ ಗೊತ್ತಿಲ್ಲ. ಇನ್ಮೇಲೆ ಇಂಡೋರ್ ಸ್ಟೇಡಿಯಂನಲ್ಲಿ ಕ್ರೀಡಾ ಚಟುವಟಿಕೆ ಮಾಡಬೇಕಾದ್ರೆ 1.5 ಕೋಟಿ ಇನ್ಸೂರೆನ್ಸ್ ಬಾಂಡ್ ಮಾಡಿಸ್ಬೇಕಂತೆ. ದಿನಕ್ಕೆ 5 ಲಕ್ಷ ಬಾಡಿಗೆ ಕಟ್ಟಬೇಕಂತೆ. 15-20 ಲಕ್ಷ ಠೇವಣಿ ಇಡಬೇಕಂತೆ. ಇಲ್ದಿದ್ರೆ ನೋ ಗ್ರೌಂಡ್ ನೋ ಪ್ರೋಗ್ರಾಮ್. ರಾಜ್ಯ ಕ್ರೀಡಾ ಸಂಸ್ಥೆಗಳಿಗಿಲ್ಲ, ರಾಜ್ಯ ಕ್ರೀಡಾ ಸಂಸ್ಥೆ ಅಂದ್ರೆ ಖಾಸಗಿ ಬೇರೆ ಸಂಸ್ಥೆಗಳಿಗೆ. ರಾಜ್ಯ ಕ್ರೀಡಾ ಸಂಸ್ಥೆಗಳು ನಾನ್ ಪ್ರಾಫಿಟೇಬಲ್ ಇರ್ತದೆ, ಅದಕ್ಕೆ ದುಡ್ಡಿಲ್ಲ, ಫ್ರೀ ಕಂಪ್ಲೀಟ್ಲಿ. ರಾಜ್ಯ ಕ್ರೀಡಾ ಸಂಸ್ಥೆಗಳು ಬೇರೆ ಸಂಸ್ಥೆಗಳಿದ್ರೆ ಟಿಕೆಟ್ ರಹಿತ ಇದ್ರೆ 3 ಲಕ್ಷ ವಿಡ್ರಾವ. ಆಮೇಲೆ ಬಟ್ ಟಿಕೆಟ್ ಇದ್ರೆ ಮತ್ತೆ ವಾಣಿಜ್ಯ ಮಾದರಿ ಇದ್ರೆ, ಅಂದ್ರೆ ಇವಾಗ ಪ್ರೊ ಕಬಡ್ಡಿ ತರ ಇದ್ರೆ 5 ಲಕ್ಷ, 1.5 ಕೋಟಿ, 2 ಕೋಟಿ ಇಲ್ಲ, 1.5 ಕೋಟಿ ಇದು ವಿಮೆ ಮೊತ್ತ. ಕ್ರೀಡಾ ಇಲಾಖೆ ಅಧಿಕಾರಿಗಳ ಹೊಸ ರೂಲ್ಸ್ ಕ್ರೀಡಾಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಕ್ರೀಡಾಪಟುಗಳ ಪಿತ್ತ ನೆತ್ತಿಗೇರಿಸಿದೆ. 1.5 ಕೋಟಿ ಇನ್ಸೂರೆನ್ಸ್ ಬಾಂಡ್ ಮಾಡಿಸಿ ಅದ್ಯಾರು ಫಂಕ್ಷನ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಕರೆಕ್ಟ್ ಇಲ್ಲ. ಆಕ್ಚುಲಿ ಇಲ್ಲಿ ಬರ್ತಾರೆ ಎಲ್ಲ ಸ್ಟೂಡೆಂಟ್ಸು ಎಲ್ಲ ಬರ್ತಾರೆ ಇಲ್ಲಿ ಸ್ಪೋರ್ಟ್ಸ್ ಅಕಾಡೆಮಿ ಇದ್ದು. ಇಲ್ಲಿ ಬಂದ್ಬಿಟ್ಟು ನೀವು ಹೇಳ್ತೀರಾ 1.5 ಕೋಟಿದು ಇನ್ಸೂರೆನ್ಸ್ ಮಾಡಿ 5 ಲಕ್ಷ ರೂಪಾಯಿ ಒಂದು ದಿವಸಕ್ಕೆ ಬಾಡಿಗೆ ಕೊಡಿ ಅಂತ ಅವರೆಲ್ಲ ಎಲ್ಲಿ ಹೋಗ್ಬಿಟ್ಟು ಆಡಬೇಕು? ಅದು ಅಟ್ ಲೀಸ್ಟ್ ಇವ್ರು ಯುಟಿಲೈಸ್ ಮಾಡ್ಬಿಟ್ಟು ಏನಾದರೂ ಮಾಡಬೇಕು. ಸ್ಟೂಡೆಂಟ್ಸ್ ಹತ್ರ ತಗೋಬಿಟ್ಟು ಮಾಡೋದು ಇದು ಸರಿ. ಒಟ್ಟಿನಲ್ಲಿ ಆಟಗಾರರ ಮತ್ತು ಕ್ರೀಡಾಭಿಮಾನಿಗಳ ಪಾಲಿನ ನೆಚ್ಚಿನ ಕ್ರೀಡಾಂಗಣವೀಗ ಕುರುಡು ಕಾಂಚನದ ಹಿಂದೆ ಬಿದ್ದಿದೆ. ಇದರಿಂದ ಕ್ರೀಡಾ ಕಾರ್ಯಕ್ರಮಗಳು ಕಡಿಮೆಯಾದರೂ ಅಚ್ಚರಿಯಿಲ್ಲ. ಮುತ್ತಪ್ಪ, TV9 ಬೆಂಗಳೂರು.